ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಯಾವ ನಿಂತಿದ್ದಾರೆ ಅಂತ. ಜನ ನಿಂತಿಲ್ಲ, ಜನ ಗಾಡಿಗಳು ನಿಂತಿದೆ ಅಂತ. ಓಹೋ, ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ಏನಿಲ್ಲ, ಇವತ್ತು ಸಂಡೇ, ಮನೇಲಿ ಸುಮ್ಮನೆ ಕೂತಿದ್ದೆ. ಸೊ ಬೆಳಬೆಳಿಗ್ಗೆ ಎದ್ದು ಒಂದು ಶಾರ್ಟ್ ಸ್ಪಿನ್ ಹೋಗೋಣ, ನಮ್ಮ ಯೂನಿವರ್ಸಿಟಿಲಿ ಏನೇನಿದೆ ಅಂತ ನಮ್ಮ ಜನರಿಗೆ ತೋರಿಸೋಣ ಅಂತ. ಸೊ ನಾನು ಬಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಥವಾ ಇರೋದು ಎಲ್ಲರೂ ನೆಕ್ಸ್ಟ್ ನೆಕ್ಸ್ಟ್ ಡಿ ಎಮ್ ಅಲ್ಲಿ ಬಂದು ಕೇಳಬೇಡಿ, ಬರೋ ನಿಮ್ಮೂರು ಅಂತ. ನನಗೂ ಅದು ಹೇಳಿ ಹೇಳಿ ಬೇಜಾರಾಗೋಗಿದೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಟೈಪ್ ಮಾಡಿ. ಸೊ ನಾನು ಕ್ಯಾಂಪಸಲ್ಲೇ ಇರೋದು, ನೀವು ಸಿಗಬೇಕು ಅಂದರೆ ಮೆಸೇಜ್ ಹಾಕಿ ಸಿಗ್ತೀನಿ, ಅದಕ್ಕೇನು ಬೇಜಾರಿಲ್ಲ. ಸೊ ನಮ್ಮ ಯೂನಿವರ್ಸಿಟಿಲಿ ತುಂಬಾ ಪ್ಲೇಸಸ್ ಇದೆ ಗುರು ಎಕ್ಸ್ಪ್ಲೋರ್ ಮಾಡೋದು. ಒಳ್ಳೊಳ್ಳೆ ಕಾರ್ ಥರ ಆಫ್ ರೋಡಿಂಗ್ ಪ್ಲೇಸಸ್ಸು ಇದೆ. ಅದು ವಾಟರ್ಫಾಲ್ಸ್ ಇದೆ, ಅದು ಕೊಚ್ಚೆ ಮುದಿ ಟರ್ನ್ ಆಗೋಗಿದೆ. ಮತ್ತು ಒಂದು ಈಗ ರೀಸೆಂಟಾಗಿ ಪಿಕ್ನಿಕ್ ಸ್ಪಾಟ್ ಆಗಿದೆ, ಆ ಸ್ಪಾಟ್ನ ತೋರಿಸ್ತೀನಿ. ಯಾವ ರೇಂಜಿಗೆ ಜನ ಬರ್ತದೆ ಅಂತ ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ಏನೇನಿದೆ ಅಂತ ತೋರಿಸ್ತೀನಿ. ಮೇಜರಾಗಿ ಅಷ್ಟೊಂದೆಲ್ಲ ಏನು ನಿಮಗೆ ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಅಂತ ಸಿಗಲ್ಲ, ಬಟ್ ನಿಮ್ಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಯಾವಾಗಾದೂ ಬರಬೇಕು, ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಚಿಲ್ ಮಾಡಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಬರಬಹುದು ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ. ಸೊ ಇಲ್ಲಿ ಬಂದು ಇದು ನೀರು ಹರಿತಾ ಇತ್ತು, ವೃಷಭಾವತಿ ನದಿ ಅಂತ, ಬಟ್ ಸದ್ಯಕ್ಕೆ ಮೋರಿಯಾಗಿ ಕನ್ವರ್ಟ್ ಆಗೋಗಿದೆ. ಸೊ ಮೋರಿನೆಲ್ಲ ನಾವು ತೋರಿಸಲ್ಲ, ಅದು ತೋರಿಸ್ತೀನಿ, ನೋಡ್ಕೊಬಿಡಿ. ಯಾವಾಗದು ಮಳೆ ಬಂದಾಗ ಒಂದ್ಸಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಬಂದು ನೋಡಿ, ಅದು ಮಜಾನೇ ಬೇರೆ ಗುರು. ನಿಮ್ಗೆ ಹೇಳಿದ್ನಲ್ಲ ಇವಾಗ ಪಿಕ್ನಿಕ್ ಸ್ಪಾಟ್ ಅಂತ, ನೋಡ್ರಿ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಯಾವ ರೇಂಜಿಗೆ ಜನ ನಿಂತಿದ್ದಾರೆ ಅಂತ. ಜನ ನಿಂತಿಲ್ಲ, ಜನ ಗಾಡಿಗಳು ನಿಂತಿದೆ ಅಂತ. ನಿಮಗೆ ಯಾವುದಾದ್ರು ಟೂರಿಸ್ಟ್ ಸ್ಪಾಟಲ್ಲೂ ಈ ರೇಂಜಿಗೆ ಇಷ್ಟೊಂದು ಜನ ಕಾಣಿಸ್ಕೊಳ್ಳಲ್ಲ. ಏನಕ್ಕಪ್ಪ ಇಷ್ಟೊಂದು ಜನ, ಅಯ್ಯೋ ನಾನು ನೋಡು ಸೈಕ್ ಆಗ್ತಾಯಿದ್ದೀನಿ, ಇಷ್ಟೊಂದು ಕಾರ್ ಪಾರ್ಕಿಂಗಿಗೆ ಅಂತ ಅಲ್ಲ ಇದು. ಆಮೇಲೆ ಈ ಜಾಗನೂ ನೋಡ್ಬೋದು ನೀವು, ಯಾವುದೋ ಘಾಟ್ ಸೆಕ್ಷನ್ನು, ಫಾರೆಸ್ಟ್ ಒಳಗಡೆ ಯಲ್ಲಾಪುರ, ಇಲ್ಲಾಂದರೆ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಫಾರೆಸ್ಟ್ ರೂಟ್ ಹೋಗ್ತೀವಲ್ಲ, ಆ ಥರ ಇರುತ್ತೆ. ಬೆಳಬೆಳಿಗ್ಗೆ ಎಲ್ಲಾದರೂ ಜಾಗಿಂಗ್ ಬರ್ತಾಯಿರ್ತಾರೆ. ಅಪ್ಪಿ ಸೈಡಲ್ಲ ಪಪ್ಪಿ ಸೈಕಲ್ ಓಡಿಸ್ತೀಯಾ, ಓಡ್ಸೋಕೆ ಬರಲ್ವಾ? ನೋಡಿ ಎಷ್ಟು ಗಾಡಿಗಳು ನಿಂತಿದೆ ಅಲ್ಲಿಂದ ಜನ ನೋಡೋದು ಗೊತ್ತಾಗುತ್ತೆ ನಿಮಗೆ ಯಾವ ರೇಂಜಿಗೆ ನಿಂತವರೇ ಜನ ಅಂತ. ಒಬ್ಬ ದೇವರೇ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದಕ್ಕೂ, ಈ ನನ್ನ ಮಕ್ಕಳು ಈ ಥರ ಸುತ್ತಾಡ್ತಿರೋದಕ್ಕೂ, ಅದು ಹೆಂಗಿಂದ ಹಾಕಿಸ್ತಾರೋ ಎಣ್ಣೆನ. ನೋಡಿದ್ವಲ್ಲ, ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಒಂದು ಟೂರಿಸ್ಟ್ ಸ್ಪಾಟ್ ಆಗೋಗಿದೆ ಇವಾಗಂತೂ. ಸಟರ್ಡೇ ಸಂಡೇ ಬಂತು ಅಂದರೆ ಸಾಕು, ಹುಡುಗರು ಹುಡುಗಿದು ಅಂಕಲ್ಲು ಆಂಟಿದಿದು ವಯಸ್ಸಾದವರು ವಯಸ್ಸಲ್ಲಿರೋದು ನಾಯಿಗಳು ಬೆಕ್ಕುಗಳು ಎಲ್ಲನೂ ಕರ್ಕೊಬಂದು ವಾಕಿಂಗ್ ಮಾಡಿಸಿ ಸಣ್ಣ ಮಾಡಿಸೋಣ ಅನ್ನೋ ಪ್ಲ್ಯಾನಲ್ಲಿದ್ದಾರೆ. ನೆಕ್ಸ್ಟು ಸೀಡ್ ಬಾಲ್ಸು ಅಂಥವಿಂಥವೇನಾದರೂ ಬೇಕು ಅಂದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಸೀಡ್ ಬಾಲ್ಸ್ ಸಿಗ್ತವೆ, ಗಿಡಗಳೆಲ್ಲ ಸಿಗ್ತವೆ ನಮ್ಮ ಯೂನಿವರ್ಸಿಟಿಲಿ ಈ ಜಾಗದಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಒಂದು ರೈಟ್ ತೊಗೊಂಡ್ರೆ ಈ ಥರ ಆಫ್ ರೋಡ್ ಸಿಗುತ್ತೆ. ಅಂಡಿ ಒಂದು ಸ್ವಲ್ಪ ಸೈಡಿಗೆ ಅದಾದಮೇಲೆ ಈ ಥರ ಆಫ್ ರೋಡ್ ಸಿಗುತ್ತೆ. ಕ್ರೇಜಿ ಆಗಿದೆ ಗುರು ಈ ಜಾಗ ಅಂತ. ನಾನು 4-5 ವರ್ಷದಿಂದ ಬರ್ತಾಯಿದ್ದೀನಿ, ಬಟ್ ಅವಾಗೆಲ್ಲ ಜನ ಇರಲಿಲ್ಲ, ಬಟ್ ಇವಾಗಂತೂ ಕ್ರೇಜಿ ಜನ ಇದ್ದಾರೆ. ಸೊ ನೋಡ್ಬೋದು ನೀವೇನೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತ. ನೋಡಿ ಆಫ್ ರೋಡ್ಗಂತೂ ಜಾಗ ಏಳು ಮಾಡಿಸ್ದಂಗಿದೆ. ಆಯ್ತಾ, ಆಫ್ ರೋಡ್ಗಂತೂ ಹುಕ್ಕೊಂಡು ಮಸ್ತಾಗಿದೆ. ನನ್ನ ಗಾಡಿ ಅಂತೂ ಈ ಹೊಸ ಟೈರ್ ಹಾಕ್ಸಿದ ಮೇಲೆ ಎಲ್ಲೂ ಹೋಗೇ ಇಲ್ಲ. ಸೊ ಈ ಜಾಗ ಒಂಥರ ಮಸ್ತು. ನಮ್ಮ ಮನೆ ಹತ್ರನೇ ಇದೆ, ಬಟ್ ನಾನು ಯಾವತ್ತೂ ಬಂದಿಲ್ಲ. ಬಟ್ ಯಾಕಂದರೆ ಈ ಸಮ್ಮರಲ್ಲಿ ಬಂದುಬಿಟ್ರೆ ಏನಾಗೋಗುತ್ತೆ, ಧೂಳು ಜಾಸ್ತಿ, ನನಗೆ ಧೂಳು ಅಂದರೆ ಆಗೋಲ್ಲ, ಡಸ್ಟ್ ಅಲರ್ಜಿ ಜಾಸ್ತಿ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಟ್ರಯಲ್ಸ್ ಬೇಕು ಅಂದರೆ ಹಿಂಗೆ ಹೋಗ್ಬೋದು. ನೋಡಿ ಜನ ಎಲ್ಲ ಹೋಗ್ತಿದ್ದಾರೆ. ನೀವು ಕ್ರಿಕೆಟ್ ಗಿಕೆಟ್ ಎಲ್ಲ ಆಡಬೇಕು, ಇಲ್ಲ ಶಟಲ್ ಆಡಬೇಕು, ವಾಲಿಬಾಲ್ ಆಡಬೇಕು ಅಂದರೆ ಇಲ್ಲಿಗೆ ಹೋಗ್ಬೋದು. ನೋಡಿ ಹುಡುಗರೆಲ್ಲ ಬೆಳಬೆಳಿಗ್ಗೆ ಶಾರ್ಟ್ ಪಿಚ್ ಮಾಡ್ತಿದ್ದಾರೆ, ಇಲ್ಲಿಗೆ ಹೋದರೆ ಇಲ್ಲೂ ಅಷ್ಟೇ ಕ್ರಿಕೆಟ್ ಆಡ್ತಾ ಇರ್ತಾರೆ. ಸೊ ನೋಡೋದಲ್ಲ ಆಫ್ ರೋಡ್ ಟ್ರಯಲ್ಲು ಹಿಂಗಿದೆ, ಚಿಕ್ಕದಾಗಿ ಬನ್ನಿ, ಇನ್ನೊಂದು ಚಿಕ್ಕ ಟ್ರಯಲ್ ಹುಡ್ಕೊಂಡು ಹೋಗೋಣ. ಅಣ್ಣ ಒಂದು ಸ್ವಲ್ಪ ಅದ ರೀ, ಎಲ್ಲ ವಯಸ್ಸಾದವರು ಆಂಟಿದು ಅಂಕಲ್ಗಳು ಎಲ್ಲ ಬರ್ತಾಯಿರ್ತಾರೆ ಗುರು. ಮಸ್ತ್ ಮಾತ್ರ ಇಲ್ಲಿ ಕೆರೆ ಥರ ಏನಾದರೂ ಇದು ಬಿಡಿದಿದ್ವಿ. ಯೂನಿವರ್ಸಿಟಿ ಲೇಕ್ ಇದೆ ನಮ್ಮದು, ಬಟ್ ಅದು ಅಷ್ಟಕ್ಕೆ ಅಷ್ಟೇ. ಸೊ ಈ ಕಡೆಯಿಂದ ಹೋದರೆ ನಿಮ್ಗೆ ಇನ್ನೊಂದು ದಾರಿ ಸಿಗುತ್ತೆ, ಇನ್ನೊಂದು ಏರಿಯಾಗೆ ಹೋಗ್ಬೋದು ಅಷ್ಟೇ. ಓಹ್
ಏನು ಗುರು ಈ ಜಾಗ ಎಲ್ಲ ಇಷ್ಟೊಂದು ಜನಕ್ಕೆ ಗೊತ್ತಾಗೋಗೈತೆ. ಫಸ್ಟ್ ನಾನು ಬರಬೇಕಾದ್ರೆ ಒಂದು ಇಬ್ಬರು ಯಾರೋ ಬರೋದು, ಮೂರು ಜನ ಯಾರೋ ಬರೋದು, ಇಡೀ ಯೂನಿವರ್ಸಿಟಿ ಆಮೇಲೆ ಕಪಲ್ ಸಿಗೋದು. ಈಗಂತೂ ಯಪ್ಪ ಏನು ಅಂಕಲ್ಗಳು ಆಂಟಿದ್ದೀವಿ ಇಷ್ಟೊಂದು ಜನ, ಕ್ರೇಜಿ. ಮೋಸ್ಟ್ಲಿ ಕೊರೋನಾ ಗ್ಯಾಪ್ ಬಂತಲ್ಲ, ಎಲ್ಲ ವಾಕಿಂಗ್ ಶೂ ಹಚ್ಕೊಬಿಟ್ಟಾರ ಅನ್ಸುತ್ತೆ. ಅಲ್ಲೆಲ್ಲ ಪಾರ್ಕ್ ಇದೆ, ಇಲ್ಲೇನಿದೆ ನೆಕ್ಸ್ಟು ನಮಗೆ ಗೊತ್ತಿಲ್ಲ. ಇಷ್ಟೊಂದೆಲ್ಲ ಏ ಯಾವುದು ಲೇಔಟ್ ಥರ ಏನೋ ಮಡಿಕಾಡ್ಬೋದು ಖಾಲಿ ಸೈಟ್ಗಳು. ಯಾರೋ ಗಾಡಿಗೆ ಗಾಡೀಲಿ ವಾಕ್ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ನಾವು ಗಾಡಿಗೆ ವಾಕಿಂಗ್ ಮಾಡಿಸ್ತಾ ಇದ್ದೀವಿ. ನನ್ನ ಎಲ್ಲ ಹೆಂಗೆ ನೋಡ್ತಾವ್ರೆ ಅಂದರೆ ಯಾರಿಗೂ ಒಂಥರ ಇದು ಆಫ್ ರೋಡ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಥರ ಸಿಗುತ್ತೆ ನಿಮಗೆ. ಸೊ ಹೋಗಿ ನೀವು ನಿಮ್ಮ ಆಫ್ ರೋಡ್ಗಳನ್ನ ಮಾಡಬೇಕು ಅಂದರೆ ಬನ್ನಿ ಯೂನಿವರ್ಸಿಟಿಲಿ, ಇಂಥವೆಲ್ಲ ಸಿಗ್ತವೆ ಚಿಕ್ಕ ಚಿಕ್ಕದಾಗಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರೈಡ್ ಹೋಗೋಕ್ಕಿಂತ ಮುಂಚೆ. ನಾನಂತೂ ಅವಾಗ ಅವಾಗ ಬದಲಾಗುತ್ತೀನಿ ಬೇಜಾರಾದಾಗೆಲ್ಲ. ಫೋಡಲ್ಲಿ ಬರ್ಬೋದು, ನನ್ನ ಫ್ರೆಂಡ್ ಒಬ್ಬ ಚೇತನ್ ಅಂತ ಕೇಳ್ತಾ ಇದ್ದ ಮಗ, ಯೂನಿವರ್ಸಿಟಿಲಿ ಯಾರಾದರೂ ಒಳ್ಳೆ ಆಫ್ ರೋಡ್ ಇದೆಯಾ ನಿಮ್ಮದು ಹೋಗ್ತಿರ್ತಿಲ್ಲ ಅಂತ. ಮಗ ನೋಡು ಈ ವಿಡಿಯೋನ, ನಿಮಗೋಸ್ಕರನೇ ಮಾಡ್ತಿರೋದು ವಿಡಿಯೋನ. ಸೊ ನೋಡ್ರಿ ನಮ್ಮ ಯೂನಿವರ್ಸಿಟಿಲಿ ಹಿಂಗಿದೆ. ಇನ್ನೂ ಒಳಗಡೆ ಎಲ್ಲ ಎಷ್ಟೊಂದಿದೆ, ಏನೋನೋ ಕ್ರೇಜ್ ಕ್ರೇಜಿಯಾಗೆಲ್ಲ ಇದೆ. ನೋಡೋಣ ಬನ್ನಿ, ಆದರೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಆಫ್ ರೋಡ್ ಬಂತು ಅಂದರೆ ಈ ಥರ ಇದೆ ಜಾಗ. ನೆಕ್ಸ್ಟು ನಿಮಗೆ ಖಾಲಿ ರೋಡ್ಗಳು ತೋರಿಸ್ತೀನಿ ನೋಡಿ. ಹೆಂಗುದು ಎಲ್ಲರೂ ಇಷ್ಟ ಆ ಕಡೆಯಿಂದ ವಾಪಸ್ ಬನ್ನಿರಿ, ನಿಮಗೆ ಒಂದು ಮೇನ್ ರೋಡ್ ಸಿಗುತ್ತೆ. ಸೊ ಮೇನ್ ರೋಡಲ್ಲಂತ ಗೊತ್ತೇ ಇರಲ್ಲ ನಿಮಗೆ, ಕಾಮನ್ ಅವೆಲ್ಲ. ಸೊ ಫುಲ್ ಖಾಲಿಯಾಗಿ ಪೀಸಾಗಿ ಹಿಂಗೆ ಝೀ ಅಂತ ಹಿಂಗೆಲ್ಲ ಹೋಗ್ತಾ ಇರ್ಬೋದು. ಮತ್ತು ಸ್ಟ್ರೈಟ್ ಹೋದರೆ ಕೆಂಗೇರಿಗೆ ಹೋಗ್ಬೋದು, ಈ ಕಡೆಯಿಂದ ಹೋದ್ರೆ ಹಾಸನ್ಗೆ ಹೋಗ್ಬೋದು. ಅಂದರೆ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಪೀಣ್ಯ ಜಾಡಳ್ಳಿ ಆ ಸೈಡ್ಗೆ ಹೋಗುತ್ತೆ. ಇದು ಹಿಂಗೆ ಹೋದ್ರೆ, ಬಟ್ ನೀವು ಸ್ಟ್ರೈಟ್ ಹಿಂಗೆ ಹೋದರೆ ಕೆಂಗೇರಿಗೆ ಹೋಗಿ ಮೈಸೂರುವರೆಗೂ ಆ ಕಡೆಗೆ ಹೋಗ್ಬೋದು. ಸೊ ಸಂಡೇ ಬಂದರೆ ಹುಡುಗರೆಲ್ಲ ಇಲ್ಲಿ ಫುಲ್ ಕ್ರಿಕೆಟೆಲ್ಲ ಆಡ್ತಾ ಇರ್ತಾರೆ, ಈ ಕಡೆಯೂ ಫುಲ್ ಕ್ರಿಕೆಟೆಲ್ಲ ಆಡ್ತಾ ಇರ್ತಾರೆ. ಬೆಳಬೆಳಿಗ್ಗೆ ಬಂದರೆ ಈ ಕಡೆ ವಾಕಿಂಗ್ಗಳು ಮಾಡ್ಬೋದು, ನೀವು ಏನು ಬೇಕಾದರೂ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ನೋಡಿ, ಇಲ್ಲಿಂದ ಒಂದು ಲೆಫ್ಟ್ ಸಿಗುತ್ತೆ. ಸೊ ಈ ಕಡೆ ಹೋದರೆ ನಿಮ್ಗೆ ಇನ್ನೂ ಸ್ಟ್ರೈಟ್ ಹೋದರೆ ಕೆಂಗೇರಿ ಸಿಗುತ್ತೆ, ರೈಟಲ್ಲಿ ಒಂದು ರೋಡ್ ಸಿಗುತ್ತೆ, ನೋಡ್ಕೊಬಿಡಿ. ಆ ರೋಡಲ್ಲಿ ಲೆಫ್ಟ್ ತೊಗೊಂಡ್ರೆ ಈ ಕಡೆಯಿಂದ ಒಂದು ರೂಟ್ ಇದೆ. ಇಲ್ಲಿ ಒಳಗಡೆ ಹೋದರೆ ಫುಲ್ ಫಾರೆಸ್ಟ್ ಒಳಗಡೆ ಹೋಗ್ಬೋದು. ನಾನು ಎಷ್ಟೊಂದು ಸಲ ಫೋಟೋಶೂಟ್ಸ್ ಎಲ್ಲ ಮಾಡಿದ್ದೀನಿ ಬಂದು ಒಳಗಡೆ, ಕ್ರೇಜಿಯಾಗಿ ಮಾಡ್ಬೋದು. ಅದೊಂದು ರೂಟ್ ಇದೆ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಬನ್ನಿ. ಫುಲ್ಲು ಈ ಥರ ಖಾಲಿ ರೋಡ್ ಸಿಗಬೇಕು ನಿಮ್ಗೆ, ಸೈಕ್ಲಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಅಂಥ ಮಾಡಬೇಕು, ಇಂಥ ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ಈ ರೋಡಲ್ಲಿ ಬಂದು ಮಾಡ್ಬೋದು. ನಿಮಗೆ ಬಿಟ್ಟಿದ್ದು, ನಿಮ್ಮ ಕಲ್ಪನೆ, ನಿಮಗೆ ಏನೇನು ಬೇಕೋ ಅವೆಲ್ಲ ಈ ರೋಡ್ಗಳಲ್ಲೆಲ್ಲ ಮಾಡ್ಕೋಬೋದು. ಖಾಲಿ ಖಾಲಿ ಇರುತ್ತೆ. ಏನೋ ಇತ್ತೀಚೆಗೆ ಸ್ವಲ್ಪ ಜನ ತಿರುಗ್ತಾ ಇದ್ದಾರೆ, ಬಟ್ ಮುಂದೆ ಎಲ್ಲ ಕಮ್ಮಿ ಆಗೋಗುತ್ತೆ. ಇಲ್ಲಿಂದೆಲ್ಲ ಮೇನ್ ರೋಡ್ಗೆ ಕನೆಕ್ಷನ್ ಇದೆ ಗುರು, ತೋರಿಸ್ತೀನಿ. ಇವಾಗ ಈ ಕಡೆಯಿಂದ ನಾವು ನಮ್ಮ ರೂಟ್ಗೆ ಕನೆಕ್ಟ್ ಆಗಿ ಮನೆಗೆ ಹೊರಡುವ ಸಮಯ ಬಂದಿದೆ. ನಿಮಗೆ ನಮ್ಮ ಯೂನಿವರ್ಸಿಟಿಲಿ ಏನೇನಿದೆ ಅಂತ ಚಿಕ್ಕ ಚಿಕ್ಕದಾಗೆಲ್ಲ ತೋರಿಸಿದ್ದೀನಿ. ಇನ್ನೂ ಡೀಪಾಗಿ ತೋರಿಸೋ ಥರೆಲ್ಲ ಇತ್ತು, ಬಟ್ ನಾವು ತೋರಿಸುವ ಹಾಗೆ ಇಲ್ಲ ಅಷ್ಟೊಂದು, ಅದಕ್ಕೆ ತೋರ್ಸೋಕೆ ಆಗಲಿಲ್ಲ. ನೋಡಿ ನೀವು ಬೇಕಾದರೆ ಬಂದು ಇಲ್ಲಿ ಶಟ್ಲ್ ಆಡ್ಬೋದು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡೋಣ, ಗೊತ್ತಾಯ್ತಾ. ನೆಕ್ಸ್ಟು ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ. ನೀವು ಬೆಂಗಳೂರು ಯೂನಿವರ್ಸಿಟಿಲಿ ಯಾವಾಗಾದರೂ ಬಂದು ನಾವು ಸಿಗಬೇಕು ಅಂತಿದ್ವಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಒಂದು DM ಹಾಕಿ, ಸ್ಕ್ರೀನ್ ಮೇಲೆ ಲಿಂಕ್ ಹಾಕಿದ್ದೀನಿ ನೋಡಿ. ಅದೇ ನನ್ನ ಇನ್ಸ್ಟಾಗ್ರಾಮ್ ID 350 ಅಂತ ಹೊಡೆದ್ವಿ ಮಿಸ್ಟರಲ್ಲಿ. ಸಿಗೋ ಏಕೈಕ ಪ್ರಜೆ ನಾನೊಬ್ಬನೇ ಅಲ್ವಾ, ಅದಕ್ಕೆ ಹೋಗಿ ಫಾಲೋ ಮಾಡಿ, ಫಾಲೋ ಮಾಡಿ ಸಿಕ್ಕಿದ್ರೆ ಹಂಗೆ ಮಾತಾಡ್ಕೊಂಡು ಬರೋಣ ಯಾವಾಗಾದ್ರೂ ಸಿಗಬೇಕು ಅಂದರೆ. ನೋಡಿ ನಮಗೆ ಆಫ್ ರೋಡು ಬೆಂಗಳೂರಲ್ಲೆಲ್ಲ ಆಫ್ ರೋಡ್ ಏನು ಬೇಡ, ಈ ಥರ ಖಾಲಿ ಚೆನ್ನಾಗಿರೋ ರೋಡ್ಗಳೆಲ್ಲ ಎಲ್ಲ ಹಳ್ಳಪಳ್ಳ ಬಿದ್ದೋಗಿರ್ತವೆ, ಟಾರ್ ಹಾಕಿರಲ್ಲ, ಅದನ್ನೇ ಆಫ್ ರೋಡ್ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸರಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಹುಷಾರಾಗಿರಿ, ಸೇಫ್ ಆಗಿರಿ, ಮನೇಲೇ ಇರಿ.